ಬಹಳ ಒಳ್ಳೆ ಕೆಲಸ ಅವರು ಅಲ್ಲಿ ಏನು ಮನೆ ಮಾಡ್ತಾ ಇದ್ದಾರೆ ಸ್ವಲ್ಪ ನಮಗೂನು ಒತ್ತಡಗಳು ಕಡಿಮೆ ಆಗ್ತದೆ ಅವರು ಅವರು ನೇರವಾಗಿ ಜನತೆಗೆ ಸಿಗತಕ್ಕಂತ ಒಂದು ತೀರ್ಮಾನ ಮಾಡಿ ಇವತ್ತೇನು ಮನೆಯ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಆದಷ್ಟು ಬೇಗ ಮನೆಯನ್ನು ಕಟ್ಟಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳಿಗೆ ಪರಿಹರಿಸಲಿಕ್ಕೆ ಅವರು ಅವರ ಕ್ರಮ ತಗೊಂಡ್ರೆ ನಿಜಕ್ಕೂ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಈಗ ಅದರ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾನೇನು ರಾಮನಗರದಲ್ಲಿ ಮನೆ ಮಾಡಿದ್ನ ಚನ್ನಪಟ್ಟಣದಲ್ಲಿ ಮನೆ ಮಾಡಿದ್ನ ಜನಗಳನ್ನು ಭೇಟಿ ಮಾಡತಕ್ಕಂತದ್ದು ನಮ್ಮ ಕೈಯಲ್ಲಿದೆ ನಾವು ಮನೆ ಮಾಡಿದ ತಕ್ಷಣ ಮನೆಯೊಳಗೆ ಇಲ್ಲದೆ ನಾವು ಜನಗಳ ಕೈಗೆ ಸಿಗದೆ ಹೋದ್ರೆ ಏನಾಯ್ತು ನಿರಂತರವಾದಂಥ ಸಂಪರ್ಕದಲ್ಲಿ ಎಲ್ಲೇ ಇದ್ರು ಇವತ್ತೇನು ಸಾರಮೇಶ್ ಅವರು ಕೆ ಆರ್ ನಗರದಲ್ಲಿ ಮನೆ ಮಾಡೋರ ಮೈಸೂರಿನಲ್ಲಿ ಅವ್ರ ಆಕ್ಟಿವಿಟೀಸ್ ಇದೆ ಅದರಿಂದ ಇಲ್ಲಿ ಪ್ರಶ್ನೆ ಮನೆ ಮಾಡಿದ ತಕ್ಷಣ ಏನೋ ಒಂದು ಆಗ್ಬಿಡುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ ಜನರಿಗೆ ನಿರಂತರವಾದಂಥ ಸಂಪರ್ಕ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬಂದಾಗ ಸ್ಪಂದಿಸ್ತಕ್ಕಂಥ ಒಂದು ಭಾವನೆ ಇದ್ದರೆ ಅದು ಯಶಸ್ವಿ